ಮೈಸೂರು ಮೂಡಾಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದು ಕೂತಂಗೆ ಕಾಣ್ತಿದೆ. ಬಟ್ ಸುಮ್ಮನೆ ಆರೋಪ ಅಲ್ಲ, ಗಂಭೀರವಾದಂಥ ಆರೋಪ, ಒಂದಷ್ಟು ಆಧಾರದ ಲೆಕ್ಕಾಚಾರದ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, 64 ಕೋಟಿ ಮೌಲ್ಯ ನಮಗೆ ಬರಬೇಕಾಗಿರೋದು, ಅದರಿಂದ ಬಿಡೋಕ್ಕಾಗತ್ತಾ ಅಂತ. ಬಟ್ 64 ಕೋಟಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ನೀವೆಲ್ಲ. 64 ಕೋಟಿ ಮೌಲ್ಯದ್ದು ಬರಬೇಕಾಗಿರೋದು ನಮಗೆ ಅಂತ ಹೇಳಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಮುಂದಕ್ಕೆ ಯಾಕೆ ಅಂತ ಹೇಳ್ತೀನಿ. ಇವತ್ತು BJP ನಾಯಕರು ಮೈಸೂರು ಚಲೋ ಅಂತ ಹೊರಟಿದ್ರು, ವಿಜಯೇಂದ್ರ ಅವರೆಲ್ಲ ಜೋರಾಗಿ ಮುದುಕೆ ಹಾಕ್ತೀವಿ ಒಂದು 10,000 ಕಾರ್ಯಕರ್ತರು ಅಂತ. ಎಲ್ಲರನ್ನ ಅವ್ರವ್ರ ಮನೆ ಬಾಗಿಲೇ ಅರೆಸ್ಟ್ ಮಾಡಿದ್ರು ಒಂದಷ್ಟು ಜನ BJP ನಾಯಕರನ್ನ, ಮತ್ತೊಂದಷ್ಟು ನಾಯಕರನ್ನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೋಲ್ ಹತ್ರ ಅರೆಸ್ಟ್ ಮಾಡಿದ್ರು, ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಇನ್ನೊಂದಷ್ಟು ಜನ ಯಾರೋ ಮಾರೋ ವೇಷದಲ್ಲಿ ಹೋಗ್ತೀವಿ ಅಂತ ಒಂದಷ್ಟು ಜನ ಡೌಗ್ಯೂ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಸಿಗೆ ಹಾಕೊಂಡದ್ದು ಬೇರೆ ಕತೆ. ಹಗರಣ ಬೈಲಾಗ್ಬಿಡುತ್ತೆ ಅಂತ ಕಾಂಗ್ರೆಸ್ ಅವರು ಅರೆಸ್ಟ್ ಮಾಡಿದ್ರು. ಲೈಕ್ ಇದೇ ಫಸ್ಟ್ ಟೈಮ್ ಐ ಥಿಂಕ್ ಮೈಸೂರು ಪ್ರತಿಭಟನೆ, ಮೈಸೂರು ಎಂಟ್ರಿ ಬಾರ್ಡರ್ ಅರೆಸ್ಟ್ ಮಾಡ್ತಾರಪ್ಪ, ಮೈಸೂರು ನಗರ ಪ್ರವೇಶ ಮಾಡ್ದಂಗೆ ಅರೆಸ್ಟ್ ಮಾಡ್ತಾರೆ, ಬೆಂಗಳೂರಲ್ಲೇ ಅರೆಸ್ಟ್ ಮಾಡಿಬಿಟ್ರು. ವಾವ್, ಇಲ್ಲಿ ಮಜಾ ಇರೋದು. ಬೆಂಗಳೂರಲ್ಲೇ ಅರೆಸ್ಟ್ ಮಾಡಿದ್ರು, ಮುಖ್ಯಮಂತ್ರಿ ಮನೆ ಮುದುಕೆ ಹಾಕ್ತಾರೆ ಅನ್ನೋದಾದ್ರೆ ಏನು ಮಾಡ್ತಾರೆ, ಒಂದಷ್ಟು ಬಿಡ್ತಾರೆ, ಹತ್ತತ್ರ ಬಂದಂಗೆ ಬ್ಯಾರಿಕೇಡ್ ಹಾಕ್ಬಿಟ್ಟು ತುಂಬ್ತಾರೆ. ಮೈಸೂರು ಚಲೋ ಮಾಡ್ತಿದ್ರು, ಮೈಸೂರಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾಯಿದ್ರು, ಬೆಂಗಳೂರಲ್ಲೇ ಅರೆಸ್ಟ್ ಮಾಡಿದ್ರು. ಇದರರ್ಥ ಇಲ್ಲೇನೋ ಜಾಸ್ತಿ ಇದೆ ಅಂತ. ಸಿದ್ದರಾಮಯ್ಯನವ್ರು 64 ಕೋಟಿನೂ ನೆನ್ಪಿಟ್ಕೊಳ್ಳಿ. ಮತ್ತೆ ಯಾಕೆ ಅಂತ ಹೇಳ್ತೀನಿ ನಾನು, 64 ಕೋಟಿ ಬರಬೇಕು ನಮಗೆ ಅಂತ ಅವ್ರು ಹೇಳಿದ್ನ ಮತ್ತೆ ನೆನ್ಪಿಟ್ಕೊಳ್ಳಿ ಹೇಳ್ತೀನಿ. ಈ ಒಂದು ಪ್ರಕರಣವನ್ನು ಅನ್ನ ಹೋರಾಟವನ್ನು ಹತ್ತಿಕ್ಕಿದ್ದಾರೆ ಅಂತ BJP ಆರೋಪ ಮಾಡ್ತಾರೆ. ಇಲ್ಲೇ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಈ ಪ್ರಕರಣವನ್ನು CBI ಕೊಡಿ ಅಂತ BJP ಒತ್ತಾಯ ಮಾಡ್ತಾ ಇದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ. ಕೊಡಲ್ಲ, ಅದೆಂಗೆ ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಕೊಡಲ್ಲ. ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ AD ಪ್ರಕರಣ ಅರೆಸ್ಟ್ ಆದರು, ಬೇರೆಯವ್ರು CM ಆದರು, ವಾಪಸ್ ಬಂದರು, 24 hours ಒಳಗಡೆ ಮತ್ತೆ CM ಆದರು. ಜೈಲ್ಗೆ ಹೋಗಿ ಬರೋದೆಲ್ಲ ಶೋಕಿ ಆಗಿರೋ ಟೈಮಲ್ಲಿ ನೀವು ರಾಜೀನಾಮೆ ಬರೀ ಕೇಳ್ತಿದ್ದೀರಿ ವಿಜಯೇಂದ್ರ ಅವರೇ, ಯಡಿಯೂರಪ್ಪನವ್ರನ್ನ ಏನು ಹಿಂಗೆ ಕೊಟ್ಟಿದ್ರಾ ಅಂತ ಕೆಲವರು ಕೇಳ್ತಾರೆ. ಹಂಗೆ ಆರೋಪ ಬಂದು ಕೊಟ್ಬಿಟ್ಟಿದ್ರಾ, ಕೋರ್ಟ್ ಎಲ್ಲ ಆದಮೇಲೆ ತಾನೇ ಕೊಟ್ಟಿದ್ದು ಅಂತ ಅದನ್ನು ನೆನ್ಪು ಮಾಡ್ತಾರೆ ವಿಜಯೇಂದ್ರ ಅವ್ರಿಗೆ ಕಾಂಗ್ರೆಸ್ಸಿಗರು. ಈ ಪ್ರಕರಣ ಏನು, ಮೈಸೂರಿನ ಕೆಸರೆಯಲ್ಲಿ CM ಪತ್ನಿ ಹೆಸರಿನಲ್ಲಿ 3 ಎಕರೆ 16 ಗುಂಟೆ ಜಮೀನು, 1997 ಮೂಡ ಈ ಜಮೀನನ್ನು ವಶಕ್ಕೆ ಪಡ್ಕೊಂಡಿತ್ತು. ಇದರಿಂದಷ್ಟು ಇನ್ಡೆಪ್ತು ಮಾಹಿತಿ ಇದೆ. 97 ಆ ಜಮೀನು ಸೇಮ್ ಅವ್ರ ಪತ್ನಿಯದೇ ಆಗಿರಲಿಲ್ಲ ಅನ್ನೋದೊಂದಷ್ಟು ಆರೋಪಗಳು ಕೂಡ ಇದೆ. ಈ ಡಾಕ್ಯುಮೆಂಟ್ ನಾನು ಅದು ಕೂಡ ಮತ್ತೆ ಬರ್ತೀನಿ ನಿಮ್ಗೆ ನಾಳೆ ನಾಳೆದಲ್ಲಿ. 2021 ಪರ್ಯಾಯವಾಗಿ ಬೇರೆ ಸೈಟ್ಗಳನ್ನ ಕೊಟ್ಟಿದ್ದಾರೆ. 97 ಮೂಡ CM ಅವರ ಪತ್ನಿ ಜಮೀನನ್ನು ವಶಕ್ಕೆ ಪಡೆದಿತ್ತು. 21 ಪರ್ಯಾಯವಾಗಿ ಬೇರೆ ಸೈಟ್ ಕೊಟ್ಟಿದೆ, ಅದು BJP ಸರ್ಕಾರ ಇದ್ದಾಗಲೇ, ರಾಜೀವ್ ಅಧ್ಯಕ್ಷ ಆಗಿದ್ದಾಗಲೇ. ನಿವೇಶಗಳನ್ನ 50-50 ಅನುಪಾತದಲ್ಲಿ ನೀಡಿದ್ದಾರೆ. ಇಂಥ ಕಡೆಯೇ ನಿವೇಶನ ಕೊಡಿ ಎಂದು ನಾವು ಕೇಳಿರಲಿಲ್ಲ. ವಿಜಯನಗರದ 3 ಅಥವಾ 4 ಹಂತದಲ್ಲಿ ಕೊಡಿ ಎಂದು ಕೇಳಿಲ್ಲ. ಜಾಗ ಕೊಟ್ಟಿರೋ ತಪ್ಪು ಎಂದಾದರೆ ನಮಗೆ ಪರಿಹಾರ ಕೊಡಲಿ, ಸುಮಾರು 62 ಕೋಟಿ ಪರಿಹಾರ ಕೊಡಲಿ ಅಂತ CM ಹೇಳಿದ್ದಾರೆ. 64 ಕೋಟಿ ನಮಗೆ ಕೊಟ್ಟಿರುವ 14 ನಿವೇಶನಗಳ ಬೆಲೆ ಇದಕ್ಕಿಂತ ಕಡಿಮೆ ಇದೆ, ನನಗೆ ಕೊಟ್ಟಿರೋದು 38,264 ಚದರ ಅಡಿ ಮಾತ್ರ. 62 ಕೋಟಿ, ವಾವ್, 3 ಎಕರೆ 16 ಗುಂಟೆ, 3 ಎಕರೆ 16 ಗುಂಟೆ ಜಮೀನು, 1 ಎಕರೆಗೆ 40 ಗುಂಟೆ ಜಮೀನು ಇರುತ್ತೆ ಅಲ್ವಾ, 120, 136 ಗುಂಟೆ ಆಗುತ್ತೆ. ಅವ್ರು ಕೇಳಿದ್ರೆ 62 ಕೋಟಿ ಡಿವಿಡೆಡ್ ಬೈ 136 ಅಂದರೆ ಹತ್ತತ್ರ 1 ಗುಂಟೆಗೆ 45 ಲಕ್ಷ ಕೇಳ್ತಾವ್ರೆ, ಸೈಟ್ ವ್ಯಾಲ್ಯೂ 45 ಲಕ್ಷವನ್ನು ಕೇಳ್ತಿದ್ದಾರೆ. ಒಂದು ವಿಷಯ ನಿಮಗೆ ಗೊತ್ತಿರಲಿ, 1 ಎಕರೆಯಲ್ಲಿ 20 ಸೈಟ್ ಮಾಡ್ತಾರೆ ಅಂದರೆ 42,000 ಅಥವಾ 43,500 ಸ್ಕ್ವೇರ್ ಫೀಟ್ ಬರುತ್ತೆ ಎಕರೆಗೆ. ಅದರಲ್ಲಿ ಅರ್ಧ ಮಾತ್ರ ಸೈಟ್ಗೆ, 50% ಮಾತ್ರ ಸ್ಪೇಸ್, ಏಕೆಂದರೆ ರೋಡ್ಗೆ ಅದಕ್ಕಿದಕ್ಕೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ 20,000, 40,000 ಲೆಕ್ಕಾಚಾರ, 65,000 ಸ್ಕ್ವೇರ್ ಫೀಟಲ್ಲಿ
ಡಿವಿಡೆಡ್ ಬೈ ಟೂ ಅವ್ರು ಹೇಳಿದ್ರು ಡಿವಿಡೆಡ್ ಬೈ ಟೂ ಅಂದರೆ ಅರ್ಧ ಫಿಫ್ಟಿ ಫಿಫ್ಟಿ ತಾನೆ ಅನುಪಾತ ಡಿವಿಡೆಡ್ ಬೈ ಟೂ ಅಂದರೆ 40,000 ಸ್ಕ್ವೇರ್ ಫೀಟ್ ಮುಖ್ಯಮಂತ್ರಿಗಳೇ ಹೇಳುತ್ತಿರುವಂತೆ ನಮಗೆ 38,264 ಕೊಟ್ಟಿದ್ದಾರೆ. ಹಾಂ, ಕರೆಕ್ಟಾಗಿ ಹೆಚ್ಚು ಕಮ್ಮಿ ಆಜುಬಾಜಲ್ಲಿ ಕೊಟ್ಟಿದ್ದಾರೆ, ಏನು ವ್ಯತ್ಯಾಸಗಳೇನಿಲ್ಲ. ಆದರೆ ಮಜಾ ಇರೋದೇನು ಅಂದರೆ 62 ಕೋಟಿ ಕೊಡಬೇಕು ಅಂತ ಕೇಳ್ತಾವ್ರೆ. ಕಡಿಮೆ ಕೊಟ್ಬಿಟ್ಟವ್ರು 62 ಕೋಟಿ ಕೊಡಬೇಕಾಗಿತ್ತು ನಮಗೆ ಮೌಲ್ಯಿತು ಅಂತ. ಬೆಂಗಳೂರು ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಬೆಟ್ಟಲ್ಸೂರು ಈ ಯಲಂಕ ಬಿಟ್ಟು ಮುಂದಕ್ಕೆ ಹೋದ್ರು ಅಲ್ಲೆಲ್ಲ ಎಕರೆ ಒಂದು 15 ಕೋಟಿ ಇದೆ, 10-15 ಕೋಟಿ. ಇಲ್ಲಿ ಏರ್ಪೋರ್ಟ್ ರೋಡ್ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ರೋಡ್, ಯಲಂಕ ಟು ದೊಡ್ಡಬಳ್ಳಾಪುರ ಹೋದರೆ ಟೋಲ್ ಬಿಟ್ಟು ಮುಂದಕ್ಕೆ ಹೋದ್ರೆ ರೋಡ್ ಸೈಡ್ ಸಿಗೋ ಜಮೀನು ಎಕರೆ 7 ಕೋಟಿ ರೂಪಾಯಿ. 7 ಕೋಟಿ ನಾನು ಹೇಳ್ತಾರದು ಇಲ್ಲಿದ್ದಕ್ಕೆ ಏರ್ಪೋರ್ಟ್ ರೋಡು ಬಟ್ ಏರ್ಪೋರ್ಟ್ ಹತ್ತತ್ರ ಬಂದಾಗಲೂ ಕೂಡ ಒಂದು 15 ಕೋಟಿ ರೂಪಾಯಿ ಆವ್ರೇಜ್. 3 ಎಕರೆಗೆ ಎಷ್ಟಾಯಿತು? 45. ಇನ್ನು 16 ಗುಂಟೆ ಅಂತ ಲೆಕ್ಕ ಹಾಕೊಂಡ್ರೆ 50 ಕೋಟಿ ಇಲ್ಲಿ ಬೆಂಗಳೂರಲ್ಲಿ. ಮೈಸೂರಲ್ಲಿ 3 ಎಕರೆ 16 ಗುಂಟೆಗೆ 62 ಕೋಟಿ ರೂಪಾಯಿ ಕೇಳ್ತಾರೆ ಸಿದ್ದರಾಮಯ್ಯವರು. ಅಷ್ಟು ಬರಬೇಕು ನನಗೆ ಅಂತ 62 ಕೋಟಿ ರೂಪಾಯಿ ಕೇಳ್ತಿದ್ದಾರೆ. ಸಾಧ್ಯನಾ? ಎಷ್ಟೋ ಜನರಿಗೆ ಬಿ ಡಿ ಎ ವಶಪಡಿಸ್ಕೊಂಡಾಗ ಸರಿಯಾದ ಪರಿಹಾರ ಕೊಡದೆ ಚಿಲ್ಲರೆ ಕಾಸು ಬಿಸಾಕ್ಬಿಟ್ಟು ಆಟ ಆಡಿದ ಇತಿಹಾಸ ಇದೆ. ಮುಖ್ಯಮಂತ್ರಿಗಳು 3 ಎಕರೆ 16 ಗುಂಟೆ ಜಮೀನಿಗೆ ಪರಿಹಾರ ಪ್ರೆಸೆಂಟ್ ಮಾರ್ಕೆಟ್ ತಕೊಂಡು ಕೊಡ್ತೀರ ಹಾಗಾದ್ರೆ? ಪ್ರೆಸೆಂಟ್ ಮಾರ್ಕೆಟು ಅಲ್ಲ ಮೈಸೂರಲ್ಲಿ, ಅದು ಹೌದು ನೀವು ಹೇಳ್ತಿರೋ ಜಾಗ ವಿಜಯನಗರನೂ ಅಲ್ವಲ್ಲ. ಅಲ್ಲಿ 1997ರಲ್ಲಿ 3 ಎಕರೆ 16 ಗುಂಟೆ ಅಂದರೆ ಆ ಜಮೀನಿನ ಮೌಲ್ಯ 30 ಲಕ್ಷನೂ ದಾಟಿರಲ್ಲ. ಹೌದು, 30 ಲಕ್ಷನೂ ದಾಟಿರಲ್ಲ. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ನಾನು ನಮ್ಮೂರಲ್ಲೇ ಮದ್ದೂರಲ್ಲೇ ಬಿಡಿ ಅವತ್ತಿಗೆ, ಮದ್ದೂರು ಇದು ಬೇರೆ ಕತೆ ಆಯಿತು, ನೀವು ಅಲ್ಲಿಗೆ ತಗೊಳ್ಳೋಣ. 30 ಲಕ್ಷ ದಾಟಿರಲ್ಲ ಎಕರೆ, 1 ಕೋಟಿ ಏನು ಕಳಿ ಕೋಲಿ ಹಾಳ ಕೋಲಿ. 1997ರಲ್ಲಿ ಜಮೀನು ಆಗಿರೋದು, ಸ್ವಾಧೀನಪಡಿಸ್ಕೊಂಡಿರೋದು, ನೋಟಿಫಿಕೇಶನ್ ಆಗಿರೋದು. ನೀವು ಇವತ್ತಿನ ಮಾರ್ಕೆಟ್ ಲೆಕ್ಕಕ್ಕೆ 62 ಕೋಟಿ ಕೇಳ್ತೀರಾ ಸಿದ್ದರಾಮಯ್ಯವರು? ಹಂಗಾರೆ ಕರ್ನಾಟಕದಲ್ಲಿ 1997ರ ನಂತರ ಆ ಟೈಮಲ್ಲಿ ವಶಪಡಿಸ್ಕೊಂಡಂಥ ಭೂಮಿಗೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಕೊಡ್ಸಿರಾ ಮುಖ್ಯಮಂತ್ರಿಯಾಗಿ? ನೀವು ಎಲ್ರಿಗೂ ಒಂದೇ ರೇಟ್ ಕೊಡ್ಸಿರಾ? ಇದೆಲ್ಲೋ ಈ ರೇಟ್ ಹೇಳ್ತಿರೋದು ನೋಡಿದ್ರೆ ಮುಖ್ಯಮಂತ್ರಿಗಳೇ ನೀವು ಖುಷಿ ಆಗ್ಬಿಡ್ತೀರಿ ಕರ್ನಾಟಕದ ಜನ. ಈಗಿನ ವ್ಯಾಲ್ಯೂ 3 ಎಕರೆ 16 ಗುಂಟೆಗೆ 62 ಕೋಟಿ ಬರಬೇಕು ವ್ಯಾಲ್ಯೂ ಅಂತ ನೀವು ಕೇಳಿದ್ರೆ 97ರಲ್ಲಿ ವಶಪಡಿಸ್ಕೊಂಡಿರೋದು ನಿಮ್ದನ್ನ ನೆನ್ಮೊನ್ನೆ ಅಲ್ಲ. ಕೊಡಿಸಿ ಅಂಗಡಿ ಇಡೀ ಕರ್ನಾಟಕದಲ್ಲಿ ಕೆ ಎ ಡಿ ಬಿಯಿಂದ ಹಿಡಿದು ಬಿ ಡಿ ಎ ಅವರು, ಮೂಡಾದವರು, ಟೂಡಾದವರು, ಅವರು ಇವರು, ಸುಡಾದವರು ಶಿವಮೊಗ್ಗದಲ್ಲಿ ವಶಪಡಿಸ್ಕೊಂಡಿರೋ ಭೂಮಿಗೆ ಇವತ್ತಿನ ಮಾರ್ಕೆಟ್ ಕೊಡಿಸ್ತೀರಾ? ಕೊಡಿಸ್ತೀರಾ? ಸಾಧ್ಯವೇ? 1997 ವಶಪಡಿಸ್ಕೊಂಡಿದ್ದು, 2021ನಲ್ಲಿ ಸೈಟ್ ಬಂದಿರೋದು, ಬಿ ಜೆ ಪಿಯವರೇ ಕೊಟ್ಟವ್ರೆ. ಈ ಪ್ರಕರಣದಲ್ಲಿ ಹಗರಣ ಆಗಿದೆ ಅಂತ ಹೇಳ್ತಿರೋದು ಬಿ ಜೆ ಪಿಯವ್ರು ಕೊಡಬೇಕಾದ್ರೆ ಅಲ್ರಪ್ಪ ನಮ್ಮದು 97ನಲ್ಲಿ ತಗೊಂಡಿರೋದು, ಇದ್ಯಾಕೆ ಹಿಂಗೆ ಕೊಡ್ತಿದ್ದೀರಿ ಅಂತ ಸಹಜವಾಗಿ ಕೇಳಬೇಕಾಗಿತ್ತಲ್ಲ. ಇಲ್ಲ ನೀವು ನಿಮ್ಮ ಪತ್ನಿ ಇಸ್ಕೊಂಡಂಗೆ ಎಲ್ಲರಿಗೂ ಕೊಡಿಸ್ಬೇಕಾಗಿತ್ತಲ್ಲ, ಊರವರೆಲ್ರಿಗೂ. ಅದಾಗಿದೆಯಾ ಸಿದ್ದರಾಮಯ್ಯವರೇ? ಇನ್ನೊಂದಷ್ಟು ಇಂಡೆಪ್ತು ಮಾಹಿತಿಗಳು ಲಭ್ಯ ಆಗ್ತದೆ, ಅದನ್ನು ಶೀಘ್ರವೇ ಅದನ್ನು ಕೂಡ ತಗೊಂಡು ಬರ್ತೀವಿ. ಎಸ್ ವಿಜಯ್ ಸರ್, ಹಗರಣ ಮರೆಯ ಮಾಚಬೇಕು. ಈಗ 97ರಲ್ಲಿ ವಶಪಡಿಸ್ಕೊಂಡಂಥ ಭೂಮಿಗೆ ಇವತ್ತಿನ ಮಾರ್ಕೆಟಲ್ಲಿ 62 ಕೋಟಿ ಕೊಡಬೇಕು ಅಂತ ಸಿದ್ದರಾಮಯ್ಯವ್ರು ಕೇಳೋದೇ ಆದರೆ ಹೌದು, ಇಡೀ ಕರ್ನಾಟಕ ಜನರಿಗೆ ಇದು ಅಪ್ಲೈ ಆಗ್ಬೇಕು? ಅಪ್ಲೈ ಆಗಬಾರ್ದು, ಆಗ್ಲೇಬೇಕು ಸರ್, ಎಲ್ಲರೂ ಒಂದೇ ಅಲ್ಲ. ಗ್ಯಾರಂಟಿ ನೀವು ಅದೇ ತಾನೆ ಹೇಳಿದ್ದು. ಹೌದು, ನನ್ನ ಹೆಂಡತಿಗೂ ಅದೇ ಕತೆ, ಮಾದೇವಪ್ಪನ ಹೆಂಡತಿಗೂ ಅದೇ, ನಿಮಗೂ ಫ್ರೀ, ಎಲ್ರಿಗೂ ಫ್ರೀ, ಎಲ್ರಿಗೂ ಫ್ರೀ ಅಂದ್ರಿ ಕೊಟ್ರಿ. ನುಡಿದಂತೆ ನಡೆದ ಸಿದ್ದರಾಮಯ್ಯ, ನೋ ಡೌಟ್ ಮಾಡಿದಿರಿ. ಹೌದು, ಹಂಗಾರೆ 97ನೇ ಇಸ್ವಿಯಲ್ಲಿ ವಶಪಡಿಸ್ಕೊಂಡಂಥ ರಾಜ್ಯದ ಬೇರೆ ಬೇರೆ ಇಲಾಖೆಗಳು ವಶಪಡಿಸ್ಕೊಂಡ ಭೂಮಿಗೆ ಇವತ್ತಿನ ಮಾರ್ಕೆಟ್ನಂತೆ ದುಡ್ಡು ಕೊಡ್ತೀರಾ? ಹಂಗಾರೆ ಅಲ್ಲಿ ಅಲ್ಲಿದೇನಿದೆ ಅಲ್ಲಿ ಕೊಡ್ತೀರಾ? ಸಾಧ್ಯನೇ? ಎಸ್ ಸರ್, ಏನು ಹೇಳ್ತಿರಿದ್ರು? ಈಗ ಹಂಗೆ ನೋಡಿದ್ರೆ ರೈತರ ಜಮೀನನ್ನು ವಶಪಡಿಸ್ಕೊಂಡಿದ್ದ, ಅವ್ರಿಗೆ ಕೊಡಲಿ ಅಷ್ಟು ಪರಿಹಾರ ಕೊಟ್ಟಿಲ್ಲ ಸರ್ ಎಷ್ಟೋ ಜನಕ್ಕೆ. ಅದನ್ನೇ ಸರ್, ಪರಿಹಾರನೇ ಕೊಟ್ಟಿಲ್ಲ, ಪರಿಹಾರ ಕೊಡಲಿಲ್ಲ, ಹೊಟ್ಟೆ ಉರಿತದಿಲ್ಲ ಎಲ್ಲೋ ಬೆಂಗಳೂರಲ್ಲಿ ಬಿಡಿಯೋದವ್ರು ವಶಪಡಿಸ್ಕೋಬೇಕಾರೆ. ಹೌದು,
ಅವರು ಜಾಗ ನೋಟಿಫಿಕೇಶನ್ ಮಾಡಿಬಿಟ್ರಿ ಅಂದ ತಕ್ಷಣ ಭೂಮಿ ಅಕ್ಕನ ಕಳ್ಕತಾನ, ಕಳ್ಕೋಬೇಕು ಅವನು ರೈತ. ತಗ್ದು ಬೀದಿಗೆ ಬಿಸಾಡ್ತೀರಿ, ಜೆ ಸಿ ಪಿ ನುಗ್ಸ್ತೀರಿ, ಬುಲ್ಡೋಜರ್ ನುಗ್ಸ್ತೀರಿ. 97 ಅಲ್ಲಿ ವಶಪಡಿಸ್ಕೊಂಡಿದ್ದು, ನೋಟಿಫಿಕೇಶನ್ ಆಗಿತ್ತು. 2021 ಮಾರ್ಕೆಟ್ ಲೆಕ್ಕ 62 ಕೋಟಿ ಅಂತೀರ ಸಿದ್ದರಾಮಯ್ಯನವ್ರೆ, 62 ಕೋಟಿ ಬರಬೇಕು ಅಂತೀರಿ. ಎಲ್ರಿಗೂ ಈ ಕಾನೂನು ಹೇಳ್ತೀರಿ. ಇಲ್ಲ, ನಾನು ನಿಮ್ಗೆ ಭಾಳಷ್ಟು ಹೇಳ್ತಿದ್ದೆ, ಇಲ್ಲ ಸಿದ್ದರಾಮಯ್ಯ ಲಂಚಕೋರ ಅಲ್ಲ, ಸಿದ್ದರಾಮಯ್ಯ ಭ್ರಷ್ಟಾಚಾರಿ ಅಲ್ಲ, ಸಿದ್ದರಾಮಯ್ಯಂಗೆ ಹಣದ ಹಪಾಹಪಿ ಇಲ್ಲ ಅಂತ ಭಾಳಷ್ಟು ಮಾತಾಡಿದ್ದೀನಿ ನಾನು ಮಾತಾಡ್ತಾ. ಬಟ್ ಈ ಮೂಢ ಹಗರಣ ಯಾವಾಗ ಹೊರಗೆ ಬಂತು ಆಗ ನಿಮ್ಮ ದಾಟಿ ಬದಲಾಗಿದೆ, ನಿಮ್ಮ ಶೈಲಿ ಬದಲಾಗಿದೆ, ಸಮರ್ಥನೆ ಮಾಡ್ಕೊತಾ ಇದ್ದೀರಿ. ಇಲ್ಲರಪ್ಪ ಅದು ನಾನು ಹಂಗಾಗಿದ್ರೆ ಅದೇನು ನೋಡ್ಬಿಡೋಣ, ಬಿಟ್ಬಿಡ್ರಪ್ಪ ಅದೇನು ಕೊಟ್ಬಿಡೋಣ ಅಂತ. ಆದರೆ ಹಗರಣ ಆಗಿಲ್ಲ ಅನ್ನೋ ರೀತಿ ರಾಜಕೀಯ ಸಂಧ್ಯಾ ಕಾಲ. ಡಿ ಕೆ ಶಿವಕುಮಾರ್ ಪ್ರಕಾರ ನೀವು 1.5 ವರ್ಷಕ್ಕೆ ಜಾಗ ಬಿಡಬೇಕು ಅದನ್ನು, ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ. ಹೌದು, ಈ ಟೈಮಲ್ಲಿ ಹೋಗುವಾಗ ಇದೊಂದು ಕಪ್ಪು ಚುಕ್ಕೆ ಬೇಕಾಗಿತ್ತ ಅನ್ನೋ ಪ್ರಶ್ನೆ. ಕರೆಕ್ಟ್, ನಿಮ್ಮ ಗಮನಕ್ಕೆ ಬಂದೇ ಇರುತ್ತೆ ನಿಮ್ಗೆ ಆ ಥರ ನಿಮ್ಮ ಪತ್ನಿಯ ಸ್ವೀಕಾರ ಮಾಡಿರ್ಬೇಕಾರ ಸೈಟ್ಗಳನ್ನ. ಇಲ್ಲ ನಾವು ಹಂಗೆ ಹೆಂಗಾರ ರೇ, ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದಂಗೆ ಮೈಸೂರಿನ ಮೂಡ ವಶಪಡಿಸ್ಕೊಂಡಂಥ ಭೂಮಿ 97 ಆ ಸಂದರ್ಭದಲ್ಲಿ ಯಾರ್ಯಾರ್ದು ವಶಪಡಿಸ್ಕೊಂಡ್ರಲ್ಲ, ಎಲ್ರಿಗೂ ಕೊಡಿ ಹಂಗಾರ ಆ ರೇಟ್ಗೆ. ಹೌದು, ಎಲ್ರಿಗೂ ಕೊಡಿ ಆ ರೇಟ್ಗೆ ಹಂಗಾರೆ. ಅಲ್ಲಿ ಇವರೇ ಕೊಡಿಸ್ಬಿಡಲಿ, ಎಲ್ಲ ಕೊಡಿಸ್ಬಿಡಿ, ಮನೇಲಿ ನಿಮ್ಮದು ಪಾದ ಇಟ್ಕೊಂಡು ಪೂಜೆ ಮಾಡ್ತಾರೆ ಜೆರಾಕ್ಸ್ ಹಾಕೊಂಡು. ಬಟ್ ಬಿ ಜೆ ಪಿ ಪ್ರತಿಭಟನೆ ಬಂದು, ನಾನೇನು ವಿಜಯ್ ಅಂದ್ರೆ ಕ್ಲೀನ್ ಕೃಷ್ಣಪ್ಪ ಸಾಚ ಅಂತ ಹೇಳ್ತಿಲ್ಲಪ್ಪ, ನಾನು ಹೇಳಲ್ಲ. ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿದ್ದಾರೆ, ಸುಮ್ಮನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರೆ ಪರಪ್ಪನ ಗ್ರಹಕ್ಕೆ, ನಾನು ಹೇಳಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ವಿಜೇಂದ್ರ ಏನು ಸಾಚನ ಅಂತ ಕೇಳ್ತೀರಿ ರೀ, ಅವ್ರು ಸಾಚನೋ ಅಲ್ವೋ ಸೆಕೆಂಡ್ರಿ, ನೀವೇನು ಹೇಳಬೇಕಲ್ಲ. ಹೌದು, ವಿಜೇಂದ್ರ ಯಡಿಯೂರಪ್ಪ ಎಲ್ಲರೂ ಕೂಡ ಕ್ಲೀನ್ ಕೃಷ್ಣಪ್ಪ, 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ, ಎಲ್ಲ ಬೆವರು ಸೋಸಿ ದುಡಿದವ್ರೆ ಅಂತಂದರೆ ಯಾರೂ ನಂಬಲ್ಲ ಅದನ್ನು. ಸೊತ್ತ ಅವರೇ ಸಮ್ ಟೈಮ್ ಕನ್ಫ್ಯೂಸ್ ಆಗ್ಬೋದು, ನನಗೆ ಗೊತ್ತಿಲ್ಲ ನನಗೆ. ಹೌದು, ನಾವು ನೀವು ವಿಜೇಂದ್ರ ಸಾಚನ ಕೇಳೋ ಸೆಕೆಂಡ್ ರೀ, ನೀವೇನು ಸಿದ್ದರಾಮಯ್ಯನವರ ಈ ವಿಷಯದಲ್ಲಿ? ಬಹುಶಃ ನೀವು ಹೇಳ್ದಂಗೆ ನೀವೇನು. ಹೌದು, ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಬಿಕಾಸ್ ಆಫ್ ನಿಮ್ಮ ಮಾತಿನ ಶೈಲಿ ಸಾವಿರ ಇರ್ಬೋದು, ಏಕವಚನದಲ್ಲಿ ಮಾತಾಡ್ಬೋದು, ನಿಮ್ಮ ರಾಜಕಾರಣ ಮೆಚ್ಚುತ್ತೀನಿ ನಾನು. ಬಟ್ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಮೆಚ್ಚಬಹುದು, ಮೆಚ್ಚುತ್ತಿರಬಹುದು. ಬಟ್ ಈ ಮೂಡ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ 3 ಎಕರೆ 16 ಗುಂಟೆ ಮಾರ್ಕೆಟ್ ರೇಟ್ 62 ಕೋಟಿ ಇನ್ನೂ ಕಡಿಮೆ ಐತೆ ಬೇಕು ಅಂತಿರಲ್ಲ ಅನ್ನೋದಾದರೆ, ರಾಜ್ಯದ ಸಾವಿರಾರು ರೈತರು, ಲಕ್ಷಾಂತರ ರೈತರು ಸರ್ಕಾರ ಅವ್ರ ಭೂಮಿಗಳನ್ನ ವಶಪಡಿಸ್ಕೊಂಡಿದೆ, ಪರಿಹಾರ ಕೊಟ್ಟಿಲ್ಲ, ಪರಿಹಾರ ಕಡಿಮೆ ಕೊಟ್ಟಿದ್ರಿ, ಹಂಗಾರೆ ಇವತ್ತಿನ ಮಾರ್ಕೆಟ್ ರೇಟ್ ಕೊಡಿಸ್ತೀರಾ? ಹೌದು, ನೀವೇ ಒಬ್ಬ ಮುಖ್ಯಮಂತ್ರಿಯಾಗಿ 62 ಕೋಟಿ ಬರಬೇಕು ಅಂತ ಹೇಳ್ತೀರಿ ಅನ್ನೋದಾದರೆ ಅವ್ರದೆಲ್ಲ ಏನು ಕತೆ ಆಗತ್ತಾ? ಸೈಲಿ ಇಂಪಾಸಿಬಲ್. ಬಟ್ 97 ನಿಮ್ಮ ಪತ್ನಿಯವ್ರ ಜಮೀನು ವಶಪಡಿಸ್ಕೊಂಡ್ರು, ನೋಟಿಫಿಕೇಶನ್ ಅವು ಇವು ಅಂತ ಹೇಳ್ತೀರಿ. ಬಟ್ 97 ಆ ಭೂಮಿ ನಿಮ್ಮ ಪತ್ನಿದ ಆಗಿರಲಿಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೂ ದಾಖಲೆಗಳಿವೆ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ. ಹೌದು, ಸೊ ವಿತ್ ಡಾಕ್ಯುಮೆಂಟ್ಸ್ ಅದು ಕೂಡ ಅದೇನು ಚರ್ಚೆ ಮಾಡೋಣ ಆಗದಂಗಾಗಲಿ. ಹೌದು, ಸೊ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆಗಳು, ಊರಿಗೂ ನ್ಯಾಯ ಇವ್ರಿಗೂ ನ್ಯಾಯನ? ಎಲ್ರಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ಮಾದೇವಪ್ಪನ ಹೆಂಡ್ತಿಗೂ ಫ್ರೀ ಅಂತ ಹೇಳಿದಂಥ ಸಿದ್ದರಾಮಯ್ಯ, ಹಂಗಾರೆ ಎಲ್ಲ ರೈತರಿಗೂ ಸೇಮ್ ಪರಿಹಾರ ಕೊಡಿಸ್ಬೇಕಲ್ಲ, ಏನು ಹೇಳ್ತೀರಿ ನೀವು? ಕರೆಕ್ಟ್ ಸರ್, ಏನು ಹೇಳ್ತೀರಿ? ಕೊಡಿಸ್ಲೇಬೇಕು. ಅದ ಈ ವಿಚಾರವಾಗಿ ಈಗ ಬಿ ಜೆ ಪಿಯವ್ರ ಧ್ವನಿ ಎತ್ತಿರೋದು ಕರೆಕ್ಟೇ, ಅವರ ಹೋರಾಟ ಅವ್ರಿಗೆ ಪಕ್ಕ ಗೊತ್ತಾಗಿದೆ ಸರ್. ಬಿ ಜೆ ಪಿಯವರು ವಿಜೇಂದ್ರ ಸಾಚ, ಅಶೋಕ್ ಸಾಚ, ಅಶ್ವಥ್ ನಾರಾಯಣ್ ಸಾಚ ಅಲ್ಲ, ಆ ಪ್ರಶ್ನೆ ಅಲ್ಲ ಇಲ್ಲಿ. ಪ್ರಶ್ನೆ ಬಂದಿರೋದು ಮೂಡ ಹಗರಣದಲ್ಲಿ ಅಧಿಕಾರ ದುರುಪಯೋಗ ಆಗಿದೆ, ಮುಖ್ಯಮಂತ್ರಿಯವ್ರ ಪತ್ನಿ ಈ ಥರ ಇದಾಗಿದೆ, ಇದು ಕೇಳಿ ಅಂತ. ಇಲ್ಲ ಕಣ್ರಯ್ಯ ಅದೇನು ಊರಿಗಾಗಿದ್ದೆ ನನಗೂ ಆಗಲಿ, ನೋಡ್ರಪ್ಪ ಇಷ್ಟು ಜನಕ್ಕೆ ಹಿಂಗೆ ಕೊಟ್ಟಿದ್ದೆ ನಂದಲ್ಲ ಕಣ್ರಯ್ಯ, ಹಿಂಗಿದೆ ಅನ್ನೋದಾದರೆ ಓಕೆ. ಹೌದು, ಅದು ನೀವು ಯಾವುದು ಎಮ್ ಎಲ್ ಎ ಆಗಿದ್ರಲ್ಲಿ ಸುಮ್ಮನೆ ರಾಜ್ಯದ ಮುಖ್ಯಮಂತ್ರಿ ಕೊಡಿ, ಹಂಗಾರೆ ಬೀದರ್ಲು ಈ ಥರ ಅನ್ಯಾಯ ಆಗಿದೆ, ಕೈಗಾರಿಕೆಗಳಿಗೆ ಭೂಮಿ ವಶಪಡಿಸ್ಕೊಂಡಿದ್ರೆ ಅನ್ಯಾಯ ಆಗಿದೆ ಕೊಡಿ, ತುಮಕೂರ್ಲಿಂಗ್ ಆಗಿದೆ ಕೊಡಿ, ಶಿವಮೊಗ್ಗದ ಕರೆಂಟ್ ಮಾರ್ಕೆಟ್ ರೇಟ್ ಅವ್ರ ರೈತರು ಕೊಡಿ, ಹಂಗಾರೆ ಅಧಿಕಾರವನ್ನು ಬಿ ಜೆ ಪಿಯವರೇ ಕೊಟ್ಟಿರ್ಬೋದು. ಕಳ್ಳ ಮನೆಗೇನೋ ತಂದ್ಕೊಟ್ಟ ಅಂದ ತಕ್ಷಣ ಕೊಟ್ಟಿದ್ದ ಅವರು ಅವ್ರನ್ನ ಕೇಳಿ ಇಸ್ಕೊಂಡವ್ರು ನೀವೇ ತಾನೇ? ಹೌದು, ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಭೂಮಿ ಕೊಟ್ಟಿರ್ಬೋದು, ಅಟ್ಲೀಸ್ಟ್ ಆಲೋಚನೆ ಮಾಡಬೇಕಾಗಿತ್ತಲ್ಲ, ನಾಳೆ ಟ್ರ್ಯಾಪ್ ಆಗ್ತೀವಿ ಇದರಲ್ಲಿ ಅಂತ. ಇಲ್ಲ ಕೊಡೋದು ಕೊಡ್ತಿದ್ದೀರಿ ಕಣ್ರಯ್ಯ ನನಗೆ, ನೀವು ಎಲ್ರಿಗೂ ಹಿಂಗೆ ಕೊಡ್ತಾ ಇದ್ದೀರಾ? ಹ್ಞೂ, ಕೇಳಬೇಕಾಗಿತ್ತಲ್ಲ. 3 ಎಕರೆ 16 ಗುಂಟೆ ಜಮೀನಿಗೆ 62 ಕೋಟಿ ರೂಪಾಯಿ ಇವಾಗ ಬರಬೇಕು ಅಂತ ಕ್ಲೈಮ್ ಮಾಡ್ತಿರಲ್ಲ ಸಿದ್ದರಾಮಯ್ಯನವರೇ,
ರಾಜ್ಯದ ಆಗೋಗ್ಲಿ ಅದು ಕೊಟ್ಬಿಡಿ ಭಾಗ್ಯನೂ, ರಾಜ್ಯದ ಯಾವುದೇ ವ್ಯಕ್ತಿಯಿಂದ 1997 ಅಲ್ಲಿ ವಶಪಡಿಸ್ಕೊಂಡಂತ ಭೂಮಿಗೆ ಇವತ್ತಿನ ಮಾರುಕಟ್ಟೆ ದರವನ್ನು ಕೊಡತಕ್ಕದ್ದು ಓಡಿಸಿ ಆದೇಶ ನಾಂಗರೆ ಮಾಡಬೇಕು. ರಾಜನಿಗೆ ಒಂದು ನಿಮ್ಮನ್ನು ಮೆಚ್ಚುತ್ತಾರೆ, ಸಾವಿರಾರು ಜನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ, ಕೊಡಿಸಿ ಹೆಂಗಾರೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮೈಸೂರಲ್ಲೇ ಅನ್ಯಾಯ ಆಗಿದೆ. ಎಷ್ಟೋ ಜನ 1997 ನಂತರ ಮೂಡಾದಲ್ಲಿ ಯಾರ್ಯಾರು ಭೂಮಿ ಕಳ್ಕೊಂಡ್ರೋ ಅವರೆಲ್ಲ ಚಿಲ್ಲರೆ ಕಾಸು. ನೀವು 62 ಕೋಟಿ ಲೆಕ್ಕ ಹೇಳ್ತೀರಿ, ಕೋಟಿನೇ ಕಂಡಿಲ್ಲ ಎಕರೆ ಕೆಲವರು ಮೈಸೂರಲ್ಲಿ, ಗೊತ್ತಿರಲಿ ನಿಮಗೆ. ಹೌದು, ಕೋಟಿನೇ ಕಂಡಿಲ್ಲ ಎಕರೆಗೆ. 10 ಇಯರ್ಸ್ ಬ್ಯಾಕ್ ಭೂಮಿ ಕಳ್ಕೊಂಡವರು, 15 ವರ್ಷದಿಂದ ಕಳ್ಕೊಂಡವರು. ನೀವು 97 ಮೂರು ಎಕರೆ 16 ಕುಂಟೆ ಜಮೀನಿಗೆ ಇವತ್ತು 62 ಕೋಟಿ ಕ್ಲೈಮ್ ಮಾಡ್ತೀರಿ ಅನ್ನೋದಾದರೆ ಉಳಿದಂಥ ಮೈಸೂರಿನ ಮೂಡಾದಲ್ಲಿ ಭೂಮಿ ಕಳ್ಕೊಂಡವ್ರ ಕತೆ ಏನು ಹೇಳಿ? ಎಸ್ ವಿಜಯ್ ಸರ್, ರಾಜನಿಗೊಂದು ನ್ಯಾಯ ಹಾಳಿಗೊಂದು ನ್ಯಾಯ ಅನ್ನೋ ಆಗುತ್ತಿದೆ. ಹೆಚ್ಚು ಕಮ್ಮಿ ಇಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ. ಅದಕ್ಕೆ ಅಂತ ಭದ್ರವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ಮುಂದೆ ಸಿಎಂ ಚೇರ್ಗೆ ಟವಲ್ ಹಾಕಿರೋರೆ ಸಿದ್ದರಾಮಯ್ಯ ವಿರುದ್ಧದ ಈ ದಾಖಲೆಗಳ ಬಯಲಿಗೆಳಿದರು ಅಂತ ಆ ಡಿ ಕೆ ಹೇಳ್ತಾರೆ. ಕುಮಾರಸ್ವಾಮಿ ಹುಚ್ಚ ಅಂತ, ಹುಚ್ಚನೋ ಪಚ್ನೋ, ಕುಮಾರಸ್ವಾಮಿ ಹುಚ್ಚ ಅಂತ ಹೇಳ್ತಾರಪ್ಪ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಹಗರಣದ ಬಗ್ಗೆ ಚರ್ಚೆ ಕಾಂಗ್ರೆಸ್ ಅವರು ಆಚೆಗೆ ತಂದ್ರು ಅಂತ ಕುಮಾರಸ್ವಾಮಿ ಹೇಳೋರು. ಪಾಪ ನೀವು ಅವ್ರನ್ನ ಯಾಕೆ ಹುಚ್ಚ ಅಂತೀರಿ ಶಿವಕುಮಾರ್ ಅವರೇ? ನೀವು ಡಿ ಸಿ ಎಂ ಇದ್ದೀರಿ, ನೀವು ಅವ್ರು ತನಿಖೆ ಮಾಡಿಸ್ಬೇಕು. ಮಾಡಿಸಿ ಅದೇನು ಗೊತ್ತಿಲ್ಲ, ಜನ ತಾವೇನು ಹೇಳ್ತೀರಿ? ತುಂಬ ಜನ ಪೆನ್ ಕೊಟ್ಟವ್ರೆ, ಅಧಿಕಾರ ಕೊಟ್ಟವ್ರೆ, ಅದೇನು ತನಿಖೆ ಮಾಡಿ. ಬಟ್ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರದ್ದು ಇದು ಹಗರಣ ಅಲ್ಲ ಅಂತ ಆಗಬೇಕು ಅನ್ನೋದೇ ಆದರೆ, ಸಿದ್ದರಾಮಯ್ಯ ಇದ್ರಲ್ಲಿ ತಪ್ಪಿಲ್ಲ ಅಂತ ಆಗಬೇಕು ಅನ್ನೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ರೈತರಿಂದ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ವಶಪಡಿಸಿಕೊಂಡ ಭೂಮಿಗೆ ಪರಿಹಾರವನ್ನು 97 ನಂತರ, ಅದ್ರ ಹಿಂದೆ ಇಲ್ವಲ್ಲ, 97 ನಂತರ ಯಾರ್ಯಾರ್ದು ವಶಪಡಿಸ್ಕೊಂಡಿದ್ದಾರೆ ಸರ್ಕಾರ ಭೂಮಿಯನ್ನು, ಅವರೆಲ್ಲರಿಗೂ ಇವತ್ತಿನ ಮಾರ್ಕೆಟ್ ದರ ಕೊಡಿ, ಸಮಾನವಾಗಿ ಕೊಡಬೇಕು, ಕೊಡಿ ಮಾರ್ಕೆಟ್ ಅಲ್ಲ ಅಲ್ಲಿ ಮಾರ್ಕೆಟ್ ದರಕ್ಕೆ ಕೊಡಿ. ಆಗ ಸಿದ್ದರಾಮಯ್ಯನವರ ಈ ಹಗರಣ ಹಗರಣ ಅಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ 3 ಎಕರೆ 16 ಗುಂಟೆಗೆ 62 ಕೋಟಿ ಲೆಕ್ಕ ಹೇಳೋದಾದರೆ ಉಳಿದವರೇನು ಮಣ್ಣು ತಿನ್ಬೇಕಾ ಜನ? ಎಸ್ ವೀಕ್ಷಕರೇ, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.